ನಮಸ್ಕಾರ. ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತೇ ಇದೆ, ಹೊಸ ಹೊಸ ವಿಷಯಗಳ ಜೊತೆಯಲ್ಲಿ ನಾನು ಪ್ರತಿದಿನ ಬರ್ತೇನೆ. ಸೊ ಇವತ್ತು ಸಹ ಒಂದು ಹೊಸ ವಿಷಯವನ್ನು ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿರೋ ಹಾಗೆ, ಯಾರು ನಮ್ಮ ನ್ಯೂನತೆಗಳನ್ನು ನೋಡ್ತಾ ಇರ್ತಾರೆ, ನಮ್ಮನ್ನು ಕಾಲೆಳಿತಾ ಇರ್ತಾರೆ, ಯಾರು ನಿರಾಶಾವಾದಿಗಳು, ಯಾರು ಇವರು ಅಂತ ಅವರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಕಾತುರರಾಗಿರ್ಬೋದು ಅಲ್ವಾ? ನಮಗೆಲ್ಲ ಗೊತ್ತಿದೆ, ನಮ್ಮ ಸುತ್ತಮುತ್ತ ಎಲ್ಲ ನಿರಾಶಾವಾದಿಗಳು ತುಂಬಿಕೊಂಡಿದ್ದಾರೆ. ಅವ್ರನ್ನು ಗುರುತಿಸೋದು ಹೇಗೆ? ಅವರಿಂದ ದೂರ ಇರಬೇಕಲ್ವ? ಅವರನ್ನು ಸರಿಪಡಿಸೋಕ್ಕಂತೂ ಆಗೋದಿಲ್ಲ ನಮಗೆ. ಸೊ ಯಾರಿರ್ಬೋದು ಅವರು? ಅವರ ಬಗ್ಗೆ ಕೆಲವು ಏನು ಅವರ ನಡವಳಿಕೆಗಳು, ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಒಂದು ವಿವರಿಸ್ತೀನಿ. ನಿಮಗೆ ಗೊತ್ತಿರ್ಬೋದು, ಯಾವುದೇ ತೊಂದರೆ ಅಥವಾ ಕಷ್ಟ ಏನೂ ಇಲ್ಲ ಆದರೂ ಸಹ ಸಂತೋಷವಾಗೇ ಇರೋದಿಲ್ಲ ಅಂತವರು. ಹೌದು, ಆಮೇಲೆ ಯಾವಾಗಲೂ ಸಂತೋಷವಾಗಿ ಇರುವಾಗಲೂ ಸಹ ಅವರು ಯಾವಾಗಲೂ ಅಯ್ಯೋ ಏನಪ್ಪ ಇದು, ಜಾಸ್ತಿ ಸಂತೋಷ ಪಡ್ಬೇಡ್ರು, ಏನಾದರೂ ಒಂದು ಗ್ಯಾರಂಟಿ ತೊಂದರೆ ಇರುತ್ತೆ ಅಂತ ಹೇಳ್ತಾರೆ. ಜೀವನದಲ್ಲಿ ಅವರಿಗೆ ಯಾವಾಗಲೂ ಸಹ ಅವರು ಬೇರೆಯವ್ರ ಬಗ್ಗೆ ಟೀಕೆ ಮಾಡಿ, ದೋಷಣೆ ಮಾಡಿ ಅವರ ಜೀವನ ಸಮಯ ಎಲ್ಲ ಕಳೀತಾ ಇರ್ತಾರೆ. ನಿಜವಾಗ್ಲೂ ಹೌದು. ಈ ಕತ್ತಲೆ, ನಾವು ಏನಾದರೂ ಕತ್ತಲಲ್ಲಿ ಇದ್ದೀವಿ ಅಂತ ತಿಳ್ಕೊಂಡ್ರೆ ದೀಪ ಹಚ್ಚೋದು ಬೇಡ, ಕತ್ತಲನ್ನೇ ತುಂಬ ಎಂಜಾಯ್ ಮಾಡ್ಬೋದು ಅನ್ನೋ ಮನಸ್ಥಿತಿ ಇರುತ್ತೆ. ಇಂಥ ಒಂದು ಮನಸ್ಥಿತಿ, ಯಾವುದೋ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಪಘಾತ ಆಯಿತು, ಯಾವುದೋ ಒಂದು ಕಳ್ಳತನ ಆಯಿತು, ಏನೋ ಒಂದು ದೊಡ್ಡ ಘಟನೆ ಆಯಿತು ಅಂದರೆ ಅಯ್ಯೋ ನಾವು ಇನ್ನು ಮುಂದೆ ಅದ್ರ ಮುಂದೆ ಅಂಥ ಘಟನೆಗಳಿಂದ ನಾವು ಎಚ್ಚರಿಕೆಯಾಗಿರಬೇಕು. ಅಂದರೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಏನಾದರೂ ಅಪಘಾತ ಆಯಿತು ಅಂದರೆ ರಸ್ತೆಯಲ್ಲೇ ಓಡಾಡಬಾರ್ದು ಅನ್ನೋಂಥ ಮನಸ್ಥಿತಿ. ನಾವು ಕನ್ನಡಿಯಲ್ಲಿ ನಮ್ಮ ಮುಖದ ಅಂದವಾದ ಮುಖವನ್ನು ನೋಡದೆ ಅದರಲ್ಲಿರೋ ಒಡಕನ್ನು ಮಾತ್ರ ಹುಡುಕ್ತಾ ಇರ್ತಾರೆ. ಇವತ್ತಿನ ಆರೋಗ್ಯದ ಬಗ್ಗೆ ನಾವು ಸಂತೋಷ ಪಡೋದನ್ನು ಬಿಟ್ಟು ಅಯ್ಯೋ ನಾಳೆ ಏನಪ್ಪ ಬಿ ಪಿ ಶುಗರ್ ಬಂದ್ಬಿಡುತ್ತೆ, ಹಾಸ್ಪಿಟ್ಲಿಗೆ ಯಾರಪ್ಪ ಓಡಾಡೋದು ಅಂತ ಹೇಳಿ ಕೆಟ್ಟದ್ದನ್ನು ಆಲೋಚನೆ ಮಾಡುವಂಥ ಮನಸ್ಥಿತಿ ಇರುತ್ತೆ. ಸತಾ ಯಾವಾಗಲೂ ಸಹ ಆ ಕೆಲಸ ಆಗುತ್ತಾ, ಆಗಲ್ಲ ಬಿಡಪ್ಪ, ಯಾವಾಗಲೂ ನೆಗೆಟಿವ್ ಅವರ ಯೋಚನೆನೇ ಇರುತ್ತೆ. ಅಂದರೆ ಆ ಕೆಲಸ ಆಗೋದಿಲ್ಲ, ನನ್ನಿಂದ ಆಗೋದಿಲ್ಲ, ಅವ್ರು ಮಾಡೋದಿಲ್ಲ, ಈ ರೀತಿ ಇವ್ರ ಮನಸ್ಥಿತಿ ಯಾವಾಗಲೂ ಇದೇ ರೀತಿ ಇರುತ್ತೆ. ಇಂತಹ ಒಂದು ಮನಸ್ಥಿತಿಯವರ ಜೊತೆಯಲ್ಲಿ ನೀವೇನಾದರೂ ವ್ಯವಹಾರವನ್ನು ಮಾಡ್ತಾ ಇದ್ದರೆ ನಿಜವಾಗಲೂ ನೀವು ಸಹ ನಕಾರಾತ್ಮಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಯಾವಾಗಲೂ ಸಹ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಯಾರಿರ್ತಾರೆ, ಪಾಸಿಟಿವಿಟಿ ಯಾರಲ್ಲಿ ಜಾಸ್ತಿ ಇರುತ್ತೆ, ಆಶಾವಾದಿಗಳಾಗಿ ಯಾರಿರ್ತಾರೆ, ಅವರ ಜೊತೆಗೆ ನಾವು ಸ್ನೇಹವನ್ನು ಬಾಂಧವ್ಯವನ್ನು ಇಟ್ಕೋಬೇಕಾಗುತ್ತೆ. ಸೊ ಇದರಿಂದ ನಾವು ನಮ್ಮ ಆರೋಗ್ಯ, ಆನಂದ, ಏಳಿಗೆ ಎಲ್ಲವನ್ನು ನಿರೀಕ್ಷೆ ಮಾಡಬಹುದು. ನಿಮಗೆಲ್ಲ ಈಗಲೇ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಏನು ಮನಸ್ಥಿತಿ ನೆಗೆಟಿವ್ ಆಗಿದೆ, ನಕಾರಾತ್ಮಕವಾಗಿದೆ, ಅದರಿಂದ ಹೊರಬನ್ನಿ. ಯಾವಾಗಲೂ ಸುಖವಾಗಿ ಯಶಸ್ಸನ್ನು ಕಾಣಿ, ಯಶಸ್ಸನ್ನು ನೀವು ನಿರೀಕ್ಷೆ ಮಾಡಿ, ಆವಾಗ ನಿಜವಾಗಲೂ ನೀವು ಸಾಧನೆಯನ್ನು ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.